ನಮಸ್ಕಾರ ಸ್ನೇಹಿತರೆ, ಆರ್ಎಂಎಸ್ ಟೈಟಾನಿಕ್ ಎಂಬುದು ಬರೀ ಒಂದು ಹಡಗು ಮಾತ್ರವಾಗಿರಲಿಲ್ಲ, ಅದು ಒಂದು ಸಣ್ಣ ಜಗತ್ತೇ ಆಗಿತ್ತು. 269 ಮೀಟರ್ ಉದ್ದ ಮತ್ತು 53 ಮೀಟರ್ ಎತ್ತರ ಹೊಂದಿದ್ದ ದೈತ್ಯಾಕಾರದ ಟೈಟಾನಿಕ್ ಹಡಗು ಬರೋಬ್ಬರಿ 2206 ಜನರೊಂದಿಗೆ ತನ್ನ ಚೊಚ್ಚಲ ಪ್ರಯಾಣವನ್ನು ಏಪ್ರಿಲ್ 10, 1912 ಇಂಗ್ಲೆಂಡ್ನಿಂದ ನ್ಯೂಯಾರ್ಕ್ಗೆ ಆರಂಭಿಸುತ್ತದೆ. ತನ್ನ ಸಮಯದಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಮತ್ತು ಐಷಾರಾಮಿಯ ಹಡಗು ಇದಾಗಿತ್ತು. ಆಗಿನ ಕಾಲದಲ್ಲಿಯೇ ಪ್ರತಿಯೊಂದು ಸೌಲಭ್ಯಗಳನ್ನು ಹೊಂದಿದ್ದ ಏಕಮಾತ್ರ ಹಡಗು ಇದಾಗಿತ್ತು. ಆರ್ಎಂಎಸ್ ಟೈಟಾನಿಕ್ ತನ್ನ ಪ್ರಯಾಣದ ಮಧ್ಯದಲ್ಲಿಯೇ ಏಪ್ರಿಲ್ 14, 1912 ಅಟ್ಲಾಂಟಿಕ್ ಓಷಿಯನ್ನಲ್ಲಿ ದೊಡ್ಡದಾದ ಮಂಜುಗಡ್ಡೆಗೆ ಅಪ್ಪಳಿಸುತ್ತದೆ. ಈ ಜೋರಾದ ಘರ್ಷಣೆಯ ಕಾರಣದಿಂದಾಗಿ ಟೈಟಾನಿಕ್ ಹಡಗು ಮುಳುಗುತ್ತದೆ. ಇದರಿಂದಾಗಿ ಹಡಗಿನಲ್ಲಿ ಇರುವ 2206 ಜನರಲ್ಲಿ 1500 ಜನರು ಸಾವನ್ನಪ್ಪುತ್ತಾರೆ ಮತ್ತು ಅಂದಾಜು 706 ಜನರು ಬದುಕುಳಿಯುತ್ತಾರೆ. ಬದುಕುಳಿದ ಜನರಲ್ಲಿ ಕೊನೆಯದಾಗಿ ಮರಣ ಹೊಂದಿದವರು ಇವಾ ಹಾಲ್. ಈಕೆ 1996 ಫೆಬ್ರವರಿ 14 ತನ್ನ 91 ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾಳೆ. ಸ್ನೇಹಿತರೆ, ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣ ಮಾಡಿದವರಲ್ಲಿ ಗುಂಟೂರು ಮೂಲದ ಭಾರತೀಯ ಒಂದು ಕುಟುಂಬ ಕೂಡ ಇತ್ತು. ಕೊನೆಯದಾಗಿ ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ಟೈಟಾನಿಕ್ ಹಡಗನ್ನು ತಯಾರು ಮಾಡಲು ಆದ ಖರ್ಚಿಗಿಂತ ಹೆಚ್ಚು ಹಣವು ಟೈಟಾನಿಕ್ ಫಿಲಮ್ ಅನ್ನು ತಯಾರಿಸಲು ಖರ್ಚು ಮಾಡಲಾಗಿದೆ. ಕೊನೆಯದಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಈ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.